ಏನೇ ಆಗಲಿ, ಇನ್ನು ಬೆಂಗಳೂರು ಹುಡುಗ ಆಗ್ಬಿಟ್ಟೆ ನಾನು, ಮಸ್ತ್ ಫಸ್ಟ್ ಹಂಗೆ ಹಿಂಗೆ ಫುಲ್ ಖುಷಿಯಾಗ್ಬಿಟ್ಟೆ ತಾ, ಹಂಗೆ ಫುಲ್ ನಾನು ಫುಲ್ ಖುಷಿಯಾಗಿದ್ದೆ. ಆಗ ಬಂತು ನನ್ನ ಲೈಫಿನ ವರ್ಸ್ಟ್ ಫೇಸ್, ಲವ್ ಅಲ್ಲ ಲಾಕ್ಡೌನ್. ನೀವೇನು ಬಿಡು, ನೀವು ನಗಬೇಡಿ. ನೀವು ಡಾಲ್ಗಾನ ಕಾಫಿ ಮಾಡಿದೆ, ಸ್ಯಾರಿ ಉಟ್ಕೊಂಡು ಫೋಟೋ ಬಿಟ್ಟೆ, ಏನೇನೋ ಮಾಡ್ತಿದ್ದೀನಿ. ನಮಗೆ ಹಂಗಿದ್ದಿಲ್ಲ, ನಂಗೆ ಟಾರ್ಚರ್ ಆಗಿತ್ತು. ನನಗಂತಲ್ಲ, ಬ್ಯಾಚುಲರ್ ರೂಮಿಂದ ಮನೆಗೆ ಹೋದವ್ರಿಗೆಲ್ಲ ಇದೆ ಟಾರ್ಚರ್. ಮೊದಲು ಅನ್ಕೋ, ಮೊದಲು ಒಂದು 2-3 ಮಂತ್ಸಿಗೆ ಹೋಗ್ತಿದ್ವಿ, ಅಮ್ಮ ಚಿನ್ನು ಮುನ್ನ ಅನ್ಕೊಂಡು ಸ್ವೀಟ್ ಗೀಟ್ ಮಾಡಿ ಕೊಡ್ತಿದ್ರು, ಆದಷ್ಟು ಹೊಟ್ಟೆಗೆ ತುಂಬಿಸ್ಕೊಂಡು ಉಳ್ದಿದ್ದು ಬ್ಯಾಗಾಗೆ ತುಂಬಿಸ್ಕೊಂಡು ಓ ಬಂದ್ಬಿಡ್ತಿದ್ದು, ಮುಗೀತು. ಈಗ ಹಂಗಿಲ್ಲ, ಮನೆಗೆ ಹೋದೆ ಕೆಲಸ ಹೇಳ್ಕೊಚ್ಬಿಟ್ರು, ಅದು ತೊಂಬ ಇದು ತೊಂಬ, ಕ್ಲೀನಿಂಗ್ ಮಾಡು ಕ್ಲೀನಿಂಗ್. ನಮ್ಮ ರೂಮಾಗ ಸ್ವಚ್ಛತೆ ಅನ್ನೋ ಪದನ ತೆಗೆದು ಡಸ್ಟ್ಬಿನಾಗ ಹಾಕ್ಬಿಟ್ಟಿದ್ವಿ ನಾವು. ಅದೊಂದೇ ನಾವು ಕ್ಲೀನ್ ಮಾಡಿದ್ದು. ಅಂಥದ್ರಲ್ಲಿ ಕ್ಲೀನಿಂಗ್ ಅಲ್ಲ, ಏನಾಗುತ್ತೆ ಹೇಳಿ ಕ್ಲೀನ್ ಮಾಡಿಲ್ಲ ಅಂದರೆ? ಸ್ವಲ್ಪ ಧೂಳು ಕೊಡುತ್ತೆ, ಅಲ್ಲೊಂದು ಇಲ್ಲೊಂದು ಸ್ಪೈಡರ್ ಮನೆ ಕಟ್ಕೊಂಡು ಅಷ್ಟೇ ಅಲ್ಲ. ನಮ್ಮನೆಯಲ್ಲಿ ಬೇರೆಯವ್ರಿಗೆ ಆಶ್ರಯ ಕೊಟ್ಟರೆ ಒಳ್ಳೇದಲ್ಲ. ಏನು ನೀವು ನಾಯಿ ಬೇಕು ಸಾಕ್ತೀರಿ, ನಾನು ಸ್ಪೈಡರ್ ಸಾಕ್ತೀನಿ, ಸ್ಪೈಡರ್ ಮ್ಯಾನ್ ಆಗ್ಬೇಕಂತಿದ್ದೀನಿ. ನೀವು ನಂಬಲ್ಲ, ನಾನು ದಿನ ಅದ್ರ ಕೆಳಗೆ ಹೋಗಿ ನಿಂದಿರ್ತಿದ್ದೆ, ಬಾ ಕಚ್ ಬಾ. ಕೇಳಲ್ಲ ಗುರು, ಒಡೆದಾಕ್ಬಿಡ್ತಾರೆ. ಮತ್ತೆ ಮನೆಗೆ ಹೋದ್ರೆ ಇನ್ನೊಂದು ಟೆನ್ಷನ್ ಏನು ಗೊತ್ತಾ, ಸ್ನಾನ ಮಾಡಬೇಕು. ಅಂಡ್ ದ ವರ್ಸ್ಟ್ ಪಾರ್ಟ್ ಈಸ್ ದಿನ್ನ ಮಾಡಬೇಕು. ದಿನ್ನ ಯಾರು ಗುರು ಸ್ನಾನ ಮಾಡ್ತವ್ರೆ? ಅಲ್ಲಪ್ಪ ಹೌದು, ನಾನು ಹೊರಗೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಬಂದರೆ ಸ್ನಾನ ಮಾಡಬೇಕು. ಓಕೆ, ಬೆಳಗ್ಗಿಂದ ಬೆಳಗ್ಗೆವರೆಗೂ ಮುಕ್ಕಳು ಎತ್ತಲಾರ್ದೆ ಅಲ್ಲೇ ಕುಂತಿರ್ತೀನಿ, ನನಗ್ಯಾಕೆ ಸ್ನಾನ? ಅದೇ ಎಲ್ಲರೂ ಹಿಂಗೆ ಸ್ನಾನ ಮಾಡ್ಕೊಂತ ಹೋಗ್ಬಿಟ್ರೆ ಪರ್ಫ್ಯೂಮ್ ಕಂಪನಿ ಏನಾಗಬೇಕು? ಅವ್ನು ಬದುಕ್ತಿರೋದೆ ನಮ್ಮಂಥವ್ರಿಂದಲ್ಲ. ನಮ್ಮ ರೂಮಲ್ಲಿ ನಾವು ಚಿಲ್ಲಿಡ್ತಿದ್ವಿ, ಬೆಳಗ್ಗೆ ಎದ್ದೇಳೋದು, ಹೊಡ್ಕೊಳ್ಳೋದು, ಹೋಗೋದು. ಪರ್ಫ್ಯೂಮ್ ಪರ್ಫ್ಯೂಮ್ ಸರಿ, ಏನು ಫೋರ್ಸ್ ಮಾಡ್ತಿದ್ದಾರೆ ಅಂತ ಸ್ನಾನ ಮಾಡೋಕೆ ಒಪ್ಕೊಂಡಾಯ್ತಾ? ಆದರೆ ಬೆಳಗ್ಗೆ ಎದ್ದೇಳ್ತಿದ್ದೆ, ಸ್ನಾನ ಮಾಡ್ತಿದ್ದೆ, ಇನ್ನು ಮಾಡೋಕ್ಕೇನು ಕೆಲಸನೇ ಇರ್ತಿದ್ದಿಲ್ಲ ನಾನು, ಸುಮ್ಮನೆ ಒಂದು ಕಡೆ ಬಿದ್ದಿರ್ತಿದ್ದೆ ಹಂಗೆ. ನಮ್ಮಪ್ಪ ಬಂದು ಅವಾಗೋಗಿ ಚೆಕ್ ಮಾಡ್ತಿರೋ, ಬದುಕಿದೆಯಾ ಸತ್ತದೆಯಾ, ಏನೋ ರೆಸ್ಪಾಂಡ್ ಮಾಡು ಸ್ವಲ್ಪ. ನಾನು ಅದಕ್ಕೆ ಫಿಕ್ಸ್ ಆಗಿ ಏನೋ ಒಂದು ಪ್ರೊಡಕ್ಟಿವ್ ಮಾಡಬೇಕೀಗ, ಸುಮ್ಮನೆ ಹಿಂಗೆ ಕುಂತಿದ್ರೆ ವೇಸ್ಟ್ ಕಾಲ ಕಳಿಬಾರ್ದಂತ ಟಿ ವಿ ನೋಡೋಕೆ ಶುರು ಮಾಡಿ. ನಾನು ಮಸ್ತ್ ನೋಡಿದೆ ಟಿ ವಿ, ನನಗೆ ಜಾಸ್ತಿ ಅಭ್ಯಾಸ ಇರಲಿಲ್ಲ ಆಯ್ತಾ, ಬ್ಯಾಚುಲರ್ ರೂಮಲ್ಲೆಲ್ಲ ಇತ್ತು, ನನಗೆ ಗೊತ್ತಿಲ್ಲ. ನೋಡೋಕೆ ಕುಂತೆ ಅವಾಗ ಗೊತ್ತಾಯ್ತು ನನಗೆ, ಇವರು ಮೂವಿ ನಡುಕ್ಕೆ ಆ್ಯಡ್ ಆಗ್ತಿಲ್ಲ, ಆ್ಯಡ್ ನಡುಕ್ಕೆ ತಗೋ ಅಂತ ಒಂದು ಸೀನ್ ಆಗ್ತವ್ರೆ. ಸರಿ ಅಂತ ನೋಡ್ತಾ ಕುಂತೆ ಅಭ್ಯಾಸ ಆಗೋಯ್ತು. ಯಾವ ರೇಂಜ್ಗೆ ಅಂದರೆ, ನಾನೀಗ ಅಡ್ವರ್ಟೈಸ್ಮೆಂಟ್ನ ಸೀರಿಯಸ್ ಆಗಿ ನೋಡೋಕತ್ತೆ, ಮೂವಿ ಬಂದರೆ ಬೈಕೊಳ್ಳಿಗತ್ತೀನಿ, ಆರಾಮ್ ಕೋಲ್ಗೇಟ್ ಆ್ಯಡ್ ನೋಡ್ತೀನಿ. ಆ ಹೀರೋ ಯಾಕೆ ಓಡಾಗತ್ತೀಗ? ಕೋಲ್ಗೇಟ್ ಆ್ಯಡ್ ನೋಡಿರೇನು, ಮಸ್ತ್ ಕ್ರೇಜ್ ಅವ್ರು. ಅವ್ರಿಗೆ 20 ರೂಪಾಯಿ ಪೇಸ್ಟ್ ಸೇಲ್ ಮಾಡ್ಬೇಕಷ್ಟೇ, ಅದಕ್ಕೆ ಏನೇನೋ ಸ್ಟಂಟ್ಗಳು ಮಾಡ್ತಿರ್ತವೆ. ಟೈಗರ್ ಶಾಪ್ ಮಾಡಿರಂಗಿಲ್ಲ ಅಂಥ ಸ್ಟಂಟ್ಗಳು. ಟ್ರೈನ್ ಆಗಿದ್ರೆ ಕಂಪಾರ್ಟ್ಮೆಂಟ್ ಹೊಡ್ಕೊಂಬಂದೆ, ಮಕ್ಕಂಡಿದ್ರೆ ಮಂಚ ಹೊಡ್ಕೊಂಬಂದೆ, ಯಾಕೆ ಬೇಕು? ಸುಮ್ಮಂದು ಏ ಬ್ರಷ್ ಮಾಡಬೇಕು ನೀನು ಪೇಸ್ಟ್ ತಗೋ ಸಾಕು. ಇಲ್ಲ, ಅವನ ಪಾಪ ಏನೋ ಹಿಂಗೆ ತಿಂತಿರ್ತೋ, ಆ ಅಂದರೆ ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯೇ? ಬಾ ಇಲ್ಲಿ ಆಸೋಲ್, ಬಾ. ಉಪ್ಪಿನ ಪ್ಯಾಕೆಟ್ 20 ರೂಪಾಯಿ. ನೀನು ಹೊಡ್ಕೊಂಬಂದಿದ್ದು ಕಬೋರ್ಡ್ ಎಷ್ಟು ಗೊತ್ತೇನು? ಆದರೆ ನನ್ನ ಫೇವ್ರೆಟ್ ಆ್ಯಡ್ ಸಂತೂರ್, ಸಂತೂರ್ ಎವರ್ಗ್ರೀನ್ ಆ್ಯಡ್. ಅದು ಅವ್ರಿಗೆ 1947 ಒಂದೇ ಕಾನ್ಸೆಪ್ಟ್ ಮೇಲೆ ಆ್ಯಡ್ ಮಾಡ್ತಿದ್ದಾರೆ ಆಯ್ತು. ಅವ್ರು ಅವ್ರ ಕ್ರಿಯೇಟಿವ್ ಡೈರೆಕ್ಟರ್ ಯಾರದನ್ನ ವೀಡಿಯೋ ಮಕ್ಕೊಂಬಿಟ್ಟ ನಾನು, ಬೇಕಾಗಿಲ್ಲ ನೀವು ಮಾಡ್ಕೊಳ್ಳಿ ಗುರು. ನೀವು ಒಂದೇ ಕಾನ್ಸೆಪ್ಟ್ ನಾನು ಹೇಳ್ತೀನಿ ನೋಡಿ, ಕಾನ್ಸೆಪ್ಟ್ ಹುಡುಗ ಹಿಂಗೆ ಹೋಗ್ತಿರ್ತಾನೆ, ಹುಡುಗಿ ಹಿಂಗೆ ಬರ್ತಿರ್ತಾಳೆ, ಬೊಬ್ಬೊಬ್ಬ ಏನ್ ಮಸ್ತದ ಹಳ್ಳಿ ಹುಡುಗಿ ಅನ್ಕಂತಾನೆ. ಅಷ್ಟೇ ಮಮ್ಮಿ ಯಾಕೆ ಇವ್ರದ್ದು ಇದೊಂದೇ ಕಾನ್ಸೆಪ್ಟ್ ಇರೋದ? ಐ ಆಮ್ ಶೋರ್ ಇನ್ನೊಂದು 100 ವರ್ಷ ಆದ್ರೂ ಇದೇ ಕಾನ್ಸೆಪ್ಟ್ ಮೇಲೆ ಆ್ಯಡ್ ಮಾಡ್ತಿರ್ತಾರೆ ಆಯ್ತಾ? ಅವಾಗಂದ್ರೆ ಸ್ವಲ್ಪ ಟೆಕ್ನಾಲಜಿ ಎಲ್ಲ ಬೆಳೆದಿರ್ತಲ್ಲ, ಹುಡುಗ ಹಿಂಗೆ ಹೋಗ್ತಿರ್ತಾನ, ಹುಡುಗಿ ಬರ್ತಿರ್ತಾಳ, ಬೊಬ್ಬೊಬ್ಬ ಏನ್ ಮಸ್ತದ ಹಳ್ಳಿ ಹುಡುಗಿ ಅನ್ಕಂತಾನ. ಅಜ್ಜಿ ಮ್ಯಾಜಿಕ್ ಅಜ್ಜಿ
ಈಗ ಬಿಡಿ, ಈಗ ಪ್ರತಿಯೊಂದು ಪ್ರಾಡಕ್ಟ್ ಇಮ್ಯುನಿಟಿ ಕೊಡಾಗತ್ತವೆ. ತಿನ್ನೋ ಕುಡಿಯೋ ಉಗುಳೋ ಹಚ್ಚೋ ಎಲ್ಲ ಕೊರೋನಾ ಸಹಿಸ್ತು. ಬಿಟ್ರೆ ಇವ್ರು ಗುಟ್ಕಾ ಅಡಿಗೂ ಹಾಕಂತಾರೆ. ಸುಭಾ ಕೇಸರಿ ಕೊರೋನಾನ ಹೊಡಿಸ್ರಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಕೊಂತಾರೆ ನೋಡಿರೇನು, ಎಷ್ಟು ಕಾನ್ಫಿಡೆಂಟ್. ಡಾಮಿಕ್ಸ್ ಹೇಳಿ ನೋಡಿರ, ಡಾಮಿಕ್ಸ್ 99% ಕೊರೋನಾ ವೈರಸ್ ಸಾಯಿಸುತ್ತೆ. ಫಾಕ್, ಸೈಂಟಿಸ್ಟ್ ಗಾಬರಿ ಆಗ್ಬಿಟ್ರು. ನಾವು ತಿಂಗಳನ್ಗಟ್ಲೆ ಉತ್ಸವ ಮಕ್ಕಳ ಥರ ರಿಸರ್ಚ್ ಮಾಡಿ ಇದೇನೋ ಕಂಡಿಡ್ದೀವಿ, ಇನ್ನೂ ವರ್ಕ್ ಆಗ್ತಿಲ್ಲ. 99% ಏ ಬರಿಲ್ಲ ಇಲ್ಲಿ, ಎಲ್ಲರೂ ಒಂದೊಂದು ಗುಟಕ್ ನುಂಗ್ ಬರೀ ಡಾಮಿಕ್ಸ್. ಸರಿ ಇಲ್ಲ ಆದರೆ ಬೈಕೋಬೇಡಿ ಆಯ್ತಾ. ಈ ಡಾಮಿಕ್ಸ್ ಹಾರ್ಪಿಕ್ ಟಾಯ್ಲೆಟ್ ಕ್ಲೀನಿಂಗ್ ಆಡೋದೇನಲ್ಲ, ಅದು ನನ್ನ ಸೆಕೆಂಡ್ ಫೇವ್ರೇಟ್ ಹಾಡು. ಅದು ಒಂಥರ ಮೋಟಿವೇಶ್ನಲ್ ಆಡೋದು. ಇಟ್ ಶೋಸ್ ಹೌ ಡೆಡಿಕೇಟೆಡ್ ಎ ಪರ್ಸನ್ ಕ್ಯಾನ್. ಅವ್ರು ಸೇಲ್ಸ್ ಮ್ಯಾನ್ ನೋಡಿರೇನು ಎಷ್ಟು ಡೆಡಿಕೇಟೆಡ್ ಇರ್ತ. ನಾವು ಒಂದು ಬೆಳಗ್ಗೆ ಎದ್ದು ಕೂಡ ಫಿಕ್ಸ್ ಆಗ್ಬಿಡ್ತೇನೆ, ಇವತ್ತೆ ಎಲ್ಲ ಬಾಟಲ್ ಸೇಲ್ ಮಾಡಲೇಬೇಕು. ಅಟ್ಟೆ ನೀ ಕಾಸ್ಟ್ ಮನಿ ಮನೆಗೆ ಹೋಗ್ತಾನೆ. ಮೇಡಮ್ ಪ್ರೊಡಕ್ಟ್, ಏ ಬೇಡಪ್ಪ ಮೇಡಮ್, ಪ್ರಾಡಕ್ಟ್ ತೊಗೊಂಡ್ರೆ ಡೆಮೋ ಫ್ರೀ, 35 ರೂಪಾಯಿ ಕೊಟ್ಟು ಬಾಟಲ್ ತೊಳಿ ಫ್ರೀಯಾಗಿ ನಿಮ್ಮ ಸಂಡಾಸ್ ತೊಳ್ದು ಹೋಗ್ತೀನಿ. ಆಬ್ವಿಯಸ್ಲಿ ಆಂಟಿ ಇಂಪ್ರೆಸ್, ಯಾಕಂದ್ರೆ ಅದೇ ಕೆಲಸ ಕಮಲಮ್ಮ 100 ರೂಪಾಯಿ ತೊಗೊಂತಿದ್ರು, ಬಾಟಲ್ ಬೇರೆ ಫ್ರೀ. ಪ್ರೊಸೀಡ್. ನಂಗೆ ಆಂಟಿ ಕ್ಯಾರೆಕ್ಟರ್ ಹೆವಿ ಇಷ್ಟ. ಏನು ಎಕ್ಸೈಟ್ ಇರುತ್ತಾಳೆ ನೋಡಿರೇನ್, ನರ ನರಗಳಲ್ಲೂ ಎಕ್ಸೈಟ್ಮೆಂಟ್ ಎದ್ದೊಡಿದಿರುತ್ತ ಆಂಟಿ. ಬೆಳಗ್ಗೆ ಸ್ನಾನ ಮಾಡಿ ಹಿಂಗೆ ಕುಂತು ಬಿಡ್ತಾ, ಕದ ಯಾರನ್ನ ತಡ್ತಾರೇನು. ಅವ್ನು ಬಂದು ಹಿಂಗೆ ಹೊಡೆಕಲ್ಲ, ಓ ನೀವ ಸಂಡಸ್ತಳಿಯರು, ಫ್ರೀಯಾಗಿ ಸಂಡಸ್ ತೋರ್ಸಕತ್ತಿ. ನನ್ನ ಎಕ್ಸೈಟ್ಮೆಂಟ್ ಎದ್ದೊಡಿದಿರುತ್ತ ಆಂಟಿ ಮುಗ್ದಾಗ. ನಿನ್ನೆಯಿಂದ ನೀರು ಹಾಕಿಲ್ಲ ನಿಮಗೋಸ್ಕರ. ಆ್ಯಡ್ಸ್ ಏನೇನೋ ಮಾಡ್ತಾ ಹೋಗ್ರಿ, ಸರಿ ಇಲ್ಲ. ಆ್ಯಡ್ಸ್ ಬಗ್ಗೆ ನಾನು ದಿನಪೂರ್ತಿ ಮಾತಾಡ್ತೀನಿ ಆತ, ಯಾಕಂದರೆ ಆ್ಯಡ್ಸ್ ಒಂದೇ ನೋಡಿದ್ದು, ನಾನು ಮೂವಿ ನೋಡಿಲ್ಲ. ಆ್ಯಡ್ಸ್ ಮಸ್ತಾಗಿರ್ತವೆ. ಮೊನ್ನೆ ಒಂದು ಯಾವುದೋ ಒಂದು ಆ್ಯಡ್ ನೋಡ್ತಿದ್ದೆ, ಇನ್ನು ನೀವು ನೋಡಿರ್ತಿರಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ನೋಡಿ. ಎಷ್ಟು ಅನೋಯಿಂಗ್ ಅಂದರೆ ನನಗೆ ತಿಕ್ಕ ಉರಿ ಬರ್ತಿದೆ ಅದನ್ನು, ಅವಳಿಗೂ ಹೊಡೆದು ಬಿಡೋಣ ಅನಿಸ್ತಿದೆ. ಹೇ ಫೆಮಿನಿಸ್ಟ್ ಅಲ್ಲ, ಹಂಗಲ್ಲ ಹಂಗಲ್ಲ ಅಂತಿಲ್ಲ ನೋಡಿ, ನೀವೇ ಅಂತೀರ ಈಗ. ಅದು ಹೆಂಗಿದೆ ಅಂದರೆ, ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೀತಿರ್ತೈತೆ, ಹಿಂಗೆ ಸ್ಟೇಜ್ ಹಾಕಿರ್ತಾರೆ, ಮಸ್ತಾಗಿ ಎಲ್ಲರೂ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅವಳ ಟೀಚರ್ ಒಳ್ಳೆಯವಳು, ಒಳಗೋಗಿ ನಮ್ಮ ಸ್ಟೂಡೆಂಟ್ ಏನು ಮಾಡ್ತಿದ್ದಾಳೆ ನೆಕ್ಸ್ಟ್ ಅವಳದೇ ಪರ್ಫಾರ್ಮೆನ್ಸ್ ಅಂತ ಹೋಗಿ ನೋಡ್ತಾಳೆ. ಹಾಂ, ಅವಾಗ ಅವಳೇನು ಮಾಡ್ತಿರ್ಬೇಕು, ಪ್ರಾಕ್ಟೀಸ್ ಮಾಡ್ತಿರ್ಬೇಕು ಇಲ್ಲ ಕುಂತಿರ್ಬೇಕು. ಅವಳು ಅವ್ರ ಅಮ್ಮ ಸೇರಿಕೊಂಡು ಟೇಬಲ್ ಪೂರ್ತಿ ಊಟ ಹಾಕ್ಕೊಂಡು ಮಸ್ತಾಗಿ ತಿಂತಿರ್ತಾರೆ. ಆದರೂ ಟೀಚರ್ ಒಳ್ಳೆಯವಳು ನಂತರ ಅಲ್ಲ. ಟೀಚರ್ ಹೋಗಿ, ಅಮ್ಮಿ ಏನು ಮಾಡಾಕತ್ತಿ, ಬುದ್ಧಿಗಿದ್ದೆ ಆಯ್ತಾ, ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಿಂದೆ ಐತಿ, ಹಿಂಗೆ ದನ ತಿಂದಂಗೆ ತಿನ್ನಾಗತ್ತಿ, ಏನು ಇವಳು ಏನು ಮಾಡಬೇಕು, ಸರಿ ಮೇಡಮ್ ಮುಚ್ಚಿಡ್ತೀನಿ ಅನ್ಬೇಕಿಲ್ಲ ಇಲ್ಲ, ಫ್ರೀಡಮ್ ಇಂದ ಮಾಡಿದ್ದು ಮ್ಯಾಮ್, ಲೈಟಾಗೇ ಇರುತ್ತೆ. ನಾನು ಅಲ್ಲಿ ಇದ್ದಿದ್ರೆ ಪಾಟ್ ಅಂದ್ರೆ ಲೈಟಾಗಿರಲಿ ಡಾರ್ಕ್ ಆಗಿರಲಿ ನನಗೆ ಯಾಕೆ, ಮುಚ್ಕೊಂಡು ಪರ್ಫಾರ್ಮ್ ಮಾಡಲಿ. ಆ್ಯಡ್ಗಳು ಹೆವಿ ಇದಾವ. ಮೊನ್ನೆ ಒಂದು ಮ್ಯಾಚು ಆ್ಯಡ್ ಬಂದಿದ್ದು ನೋಡಿದ್ರ, ಮ್ಯಾಚು ರಶ್ಮಿಕಾ, ರಶ್ಮಿಕಾ ವಿಕ್ಕಿ ಕೌಶಲ್ ಇರ್ತಾನೆ. ಹುಡುಗರಿಗೆ ಹಿಂಗೆ, ಹುಡುಗಿಯರಿಗೆ ಹಿಂಗೆ ಹೇಳ್ಬೇಕು, ಹುಡುಗರಿಗೆ ಹಂಗೆ ಹೇಳ್ಬೇಕು ರಶ್ಮಿಕಾ. ಮಸ್ತ್ ಈ ಅರ್ಥನೇ ಆಗಿಲ್ಲ ಗುರು ನಂಗೆ ಅದು. ನಾ ಏನಿಲ್ಲ, ಹುಡುಗಿ ಇರ್ತಾಳೆ, ಹುಡುಗ ಬರ್ತಾನೆ ಇಲ್ಲಿಂದ, ಅವ್ನು ಸುಮ್ಮನೆ ಕೈ ಎತ್ತ, ಅವನಿಗೆ ಬೇರೆ ಕೆಲಸನೇ, ಕೈ ಎತ್ತಾನೆ ಅಂಡರ್ವೇರ್ ಬ್ರ್ಯಾಂಡ್ ಕಾಣ. ಹುಡುಗಿ ಬಿದ್ದೋದ್ಲು, ನಾನು 20 ವರ್ಷದಿಂದ ಟ್ರೈ ಮಾಡ್ತೀನಿ, ಒಬ್ರು ಬೀಳ್ತಿಲ್ಲ. ನಾನು ಅವತ್ತೇ ಹೋಗಿ 4 ಕಲರ್ ಮ್ಯಾಚ್ ಅಂಡರ್ವೇರ್ ತಗೊಂಡೆ. ಹಿಂಗಾದ್ರೂ ಬಿಡಿಸಿ, ಈಗ ಎಲ್ಲಾದ್ರೂ ಹುಡುಗಿಯರ ಗ್ರೂಪ್ ಕಂಡ್ರೆ ಸಾಕು, ಹೋಗಿ ನಿಂದಿರ್ತಾನೆ. ಬೆಲ್ಟ್ ಹಾಕೊಳ್ಳೋದು ಮರ್ತುಬಿಟ್ಟದ. ಸರಿ ಇಲ್ಲ ಗುರು, ಲಾಸ್ಟ್ ಇದೊಂದು ಆ್ಯಡ್ ಹೇಳ್ತೀನಿ ಆಯ್ತಾ. ಮಸ್ತ್ ಆ್ಯಡ್ ಇದು, ನನ್ನ ಫೇವ್ರೇಟ್ ಆಗ ವಿಮಲ್ ಆ್ಯಡ್ ನೋಡಿರ ಹೊಸದು. ವಿಮಲ್ ಮಸ್ತ್ ಆ್ಯಡ್, ಎಷ್ಟು ಜನ ನೋಡಿರಿ ಇಲ್ಲಿ? ಹಾಂ
ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೇಳ್ತೀನಿ. ನಾನೇ ನಾನು ಇದ್ದೀನಿ ಅದಕ್ಕೆ. ಇದ್ದಾಗ ಇವರಿಗೆ ಅಜಯ್ ದೇವನ್ ಸಾಕಾಗಿಲ್ಲ ಆಯ್ತಾ, ಶಾರುಖ್ ಖಾನ್ ಹೇಳ್ಕೊಂಬಿಟ್ರು. ಅವ್ರ ಪಾಪ ಅವ್ರ ಮನೆಗೆ ಏನು ಕಷ್ಟ ಐತೆ ಅನ್ನೋ. ಈ ಪ್ಲಾಟ್ ಏನಂದ್ರೆ ಆ್ಯಡಿಂದು, ಇವರೆಲ್ಲ ಪ್ಯಾರಿಸಲ್ಲೆಲ್ಲ ಇದ್ದಾರೆ ಇಬ್ರು. ಅಜಯ್ ದೇವಗನ್ ಒಂದು ಕಡೆ ಇದ್ದಾನೆ, ಶಾರುಖ್ ಖಾನ್ ಇನ್ನೊಂದು ಕಡೆ ಇದ್ದಾನೆ. ಅಜಯ್ ದೇವಗನ್ ಶಾರುಖ್ ಖಾನ್ ಕಡೆ ಹೋಗ್ಬೇಕು. ಗೂಗಲ್ ಮ್ಯಾಪ್ಸ್ ಇದೆ, ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡ್ಬೋದು. ಇಲ್ಲ, ಇವ್ರು ಯೂಸ್ ಮಾಡಿದ್ರು ವಿಮಲ್ ಟೆಕ್ನಾಲಜಿ. ಶಾರುಖ್ ಖಾನ್ ವಿಮಲ್ ಪ್ಯಾಕೆಟಿಂಗ್ ಓಪನ್ ಮಾಡಿ ಹಿಂಗೆ ಹಾಕೊಂತಾನೆ ಆಯ್ತಾ, ಒಂದು ರೆಡ್ ಕಲರ್ ಹೊಗೆ ಎದ್ದೇಳುತ್ತೆ. ಅದನ್ನ ನೋಡಿಕೊಂಡು ಅಜಯ್ ದೇವಗನ್ ನಾಯಿ ಹೊಡ್ದಂಗೆ ಓಡಾಗತ್ತಾನ. ಯಾಕೆ ಹೊಡ್ತಿದ್ದಂಗೆ ಗೊತ್ತಿಲ್ಲ, ಬ್ರಿಡ್ಜ್ ಎಗರಾಗತ್ತಾನ, ಕೆಳ ಬೀಳಾಗತ್ತಾನ, ಓಡ್ಕೊಂಬಂದ. ಸರಿ, ಏನೋ ಮಾಡ್ತಾನೆ ಈಗ ಜುಬಾ ಕೇಸ್. ಇಲ್ಲೇ ಅಷ್ಟು ದೂರದಿಂದ ಓಡ್ಕೊಂಬಂದು ಈಗ ಹಗ್ ಮಾಡ್ಕೊ, ಅಳು, ಏನೋ ಮಾಡು ಈಗ. ಇಲ್ಲ, ಜುಬಾ ಕೇಸ್ ಇಲ್ಲ. ಅದು ಇವ್ರ ಟೆಕ್ನಾಲಜಿನೇ ಸರಿ ಇಲ್ಲ ಆಯ್ತಾ. ಯಾಕಂದ್ರೆ ಇವ್ರು ಇರೋದು ಪ್ಯಾರಿಸಲ್ಲಿ, ಪ್ಯಾರಿಸಲ್ಲಿ ವಿಮಲ್ ಅಕ್ಕಣ ಉಚ್ಚಳ ಮಕ್ಕಳು ಇವರಿಬ್ರೇ. ನಾನಿರೋದು ಉತ್ತರ ಕರ್ನಾಟಕದಾಗ. ನಮ್ಮ ಕಡೆ ಇದೇ ಟೆಕ್ನಾಲಜಿ ಬಂದರೆ ಕ್ರಾಸಿಗೆ ಮೂರ್ನಾಲ್ಕು ಹೋಗಿ ಎದ್ದಿರ್ತವೆ. ನಾವು ಮತ್ತೆ ಕಾಲ್ ಮಾಡ್ಬೇಕಲ್ಲ, ಯಾವ ಹೋಗಿಲ್ಲ ನಿಂದು. ಓ, ನೀವಾ ಕಾಮಿಡಿ ಲವರ್ಸ್? ಬನ್ನಿ ಬನ್ನಿ ಬನ್ನಿ, ಈ ವಿಡಿಯೋನ ಲೈಕ್ ಶೇರು ಮಾಡಿ, ಫ್ರೀಯಾಗಿ ನಿಮ್ಮ ಸಂಡಾಸ್ ತೊಳೆದು ಹೋಗ್ತೀನಿ. ಹಂಗೆ ಈ ವಿಡಿಯೋಗೆ ಒಂದು 5,000 ಕಮೆಂಟ್ ಆಯ್ತು ಅನ್ಕೊಳ್ಳಿ, ದಿನ ಸ್ನಾನ ಮಾಡ್ತೀನಿ ರೀ ನಿಮ್ಮೆಲ್ಲಾಣೆ.